ಅಬ್ಬಾ ಇವರು ಹೇಗೆ ಅಂತ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಒಂದ ಸತಿ ರೇಗಾಡ್ತಾರೆ ಒಂದ ಸತಿ ಪ್ರೀತಿಯಿಂದ ಮಾತಾಡ್ತಾರೆ ಆದರೂ ನಾನು ಖುಷಿ ಆಗುತ್ತೆ ಪ್ರೀತಿ ಸಂಬಂಧ ಅಂತೆಲ್ಲ ನೋಡದೆ ತಪ್ಪು ಮಾಡಿದಾಗ ತಪ್ಪು ಮಾಡಿದೆ ಅಂತ ಹೇಳ್ತಾರಲ್ಲ ಅದು ನಿಜ ಅದು ಸತ್ಯ ಜನ ತುಂಬಾ ಖುಷಿ ಆದಾಗ ಅಬ್ಬಬ್ಬಾ ಹಾಲ್ ಕುಡಿದಷ್ಟೇ ಸಂತೋಷ ಆಯ್ತು ಅಂತ ಹೇಳ್ತಾರೆ ಆದರೆ ಇವತ್ತು ಈ ಹಾಲ್ನ ಆ ಮುದುಕಿ ಕುಡಿದ್ರೆ ನನಗಾಗುವಷ್ಟು ಸಂತೋಷ ಬೇರೆ ಇನ್ಯಾರಿಗೂ ಆಗಲ್ಲ ಯಾಕೆ ಅಂದ್ರೆ ಈ ಹಾಲಲ್ಲಿ ಆ ಮುದುಕಿನ ಪರಲೋಕ ಕಳಿಸೋಕೆ ಅಂತಾನೆ ಸ್ವೀಟ್ ಆಗಿರೋ ವಿಷ ಹಾಕ್ತೀನಿ ಲೇ ಮುದ್ಕಿ ನನ್ನ ಹತ್ರನೇ ಆಟಗಳಾಡ್ತ್ಯಾ ಈ ಪ್ರಾರ್ಥನಾನ ಕಂಡಿಡಿಯೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ ನೀನ್ ಯಾಕೆ ಬ್ರಹ್ಮನ ಕಾಂಪಿಟೇಷನ್ ಕೊಡ್ತ್ಯಾ ನೀನ್ ಕಾಂಪಿಟೇಷನ್ ಕೊಡಬೇಕಾಗಿರೋದು ಯಮನಿಗೆ ಮಾತ್ರ ನೀನ್ ಯಮನಿಗೆ ಕಾಂಪಿಟೇಷನ್ ಕೊಡಬೇಕಂದ್ರೆ ನೀನ್ ಯಮಲೋಕಕ್ಕೆ ಪಾರ್ಸಲ್ ಆಗಲೇಬೇಕಲ್ವಾ ಪಪ್ಪಿ ಅಂಚಿಕ್ ನಿನ್ ಬಗ್ಗೆ ಗೊತ್ತಾಗಿದೆ ಅಂದ ತಕ್ಷಣ ಅವನ ಮುಕ್ಸಕ್ಕೆ ರೆಡಿ ಆಗ್ತಿದ್ಯಾ ನಿನ್ನ ಇವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಅನಿಸ್ತಿದೆ ಆದ್ರೆ ಏನ್ ಮಾಡ್ಲಿ ನನ್ನ ಕೈಯಲ್ಲಿ ಫೋನ್ ಇಲ್ಲ ಫೋನ್ ಇದ್ದಿದ್ರೆ ರೆಕಾರ್ಡ್ ಮಾಡ್ತಿದ್ದೆ ನೀನ್ ಮೋಸ ಮಾಡ್ತಿದ್ದೆ ಅಂತ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಿದ್ರು ಆದ್ರೆ ನೀನ್ ಇಷ್ಟ ಈಸಿ ಯಾಕೆ ಸಾಯ್ಬಾರ್ದು ಕಣೆ ನಿನ್ನ ಅಂತ್ಯನ ಆ ಭಗವಂತನೇ ಡಿಸೈಡ್ ಮಾಡ್ಬೇಕು ಅಯ್ಯೋ ಈ ಹಾಲ್ನ ನಾನಂತೂ ಕೊಡಕಾಗಲ್ಲ ಆ ಭಾಗ್ಯ ಆ ದೇವರು ನನಗೆ ಕೊಡ್ಲಿಲ್ವೇ ಈ ಪವಿತ್ರವಾದ ಹಾಲ್ನ ಸಾಕ್ಷಾತ್ ಮುದುಕಿ ಸೊಸೆ ಆಗಿರೋ ಲೀಲಾದೇವಿನೇ ಕೊಡಬೇಕು ಆ ಮುದುಕಿ ಗೊಟಕ್ ಅಂತಾಳೆ ಲೀಲಾ ಟಿಂಗ್ 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 ಅಂತ ಜೈಲ್ ಕಂಬಿ ಎಣಿಸ್ತಾಳೆ ನನ್ನ ಕೈಯಾರೆ ನನ್ನ ಪ್ರೀತ್ಸ್ ಅವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ಈ ಹಾಲ್ನ ನಿನ್ನ ಕೈಯಾರೆ ನೀನೇ ಕುಡಿಯೋ ಹಾಗೆ ನಾನು ಮಾಡ್ತೀನಿ ಆ ಥರ ಮಾಡಲಿಲ್ಲ ಅಂದರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ 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 ಲೀಲಾ ಅಭಿರಾಮ್ ಜೈಶಂಕರೇ ಅಲ್ಲ ನೋಡ್ತಾ ಇರೋ ಸಾರಿ ಸರ್ ಪದೇ ಪದೇ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ದಯವಿಟ್ಟು ಹಾಗೆ ಹೇಳ್ಬಿಡಿ ನಮ್ಮ ಫ್ಯಾಮಿಲಿಗೋಸ್ಕರ ನೀವು ಅನ್ಅಫಿಷಿಯಲ್ ಆಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಇದರಲ್ಲೆಲ್ಲ ಸಕ್ಸಸ್ ಸಿಕ್ಕಿದ್ರು ನಿಮ್ಗೆ ಯಾವ ಕ್ರೆಡಿಟು ಇಲ್ಲ ಅಂತ ಗೊತ್ತಿದ್ದು ಕೆಲಸ ಮಾಡ್ತಾ ಇದ್ದೀರಾ ಹೀಗಿದ್ದಾಗ ಡಿಸ್ಟರ್ಬೆನ್ಸ್ ಎಲ್ಲ ಎಲ್ಲಿ ಬರುತ್ತೆ ಹೇಳಿ ಏ ಸರ್ ಹಾಗೆಲ್ಲ ಹೇಳಬೇಡಿ ಸರ್ ಕೆಲವೊಂದು ವಿಷಯನ ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡಕ್ಕೆ ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡುತ್ತೆ ಅದಕ್ಕಾಗಿ ನಾವು ಎಷ್ಟೋ ವಿಷಯವನ್ನ ಇದೇ ರೀತಿ ಡೀಲ್ ಮಾಡ್ಬಿಡ್ತೀವಿ ಅಲ್ಲದೆ ನೀವು ಸೊಸೈಟಿಗೆ ಎಷ್ಟು ಮುಖ್ಯವಾದ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ನಮ್ಮ ಡಿಪಾರ್ಟ್ಮೆಂಟ್ನ ವೆಲ್ಫೇರ್ಗಾಗಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ವಲ್ಲ ನಾವಿರೋದೇ ನಿಮಗೋಸ್ಕರ ಸರ್ ಈ ಕೆಲಸದಲ್ಲಿ ನಮ್ಮ ಜೀವ ಹೋದರೂ
ಖುಷಿಯಿಂದಾನೆ ಕೊಡ್ತೀವಿ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ಒಂದಂತೂ ಶೋರ್, ಇದರಲ್ಲಿ ಯಾರು ಜೀವ ಹೋಗೋದಕ್ಕೂ ನಾನು ಬಿಡಲ್ಲ. ನೀವು ಹೇಗೆ ನನ್ನ ಜೊತೆ ನಿಂತಿದ್ದೀರೋ ಕೊನೆವರೆಗೂ ನಾನು ನಿಮ್ಮ ಜೊತೆ ನಿಂತಿರ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಸರ್, ನಿಮ್ಮ ಮೊಬೈಲ್ಗೆ ದುರ್ಗಾ ಮೇಡಮ್ದು ಪಾಸ್ಟ್ ಲೊಕೇಶನನ್ನು ಕಳಿಸಿದೆ. ಕಳೆದ ಒಂದೂವರೆ ತಿಂಗಳಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲಿದ್ದರು, ಎಲ್ಲ ಇನ್ಫಾರ್ಮೇಷನು ಟ್ರೇಸ್ ಆಗಿದೆ. ನೈಸ್. ಆದರೆ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಲೇಬೇಕಾಗತ್ತೆ. ದುರ್ಗಾ ಮೇಡಮ್ ತಮ್ಮ ರೂಟೀನ್ ರೂಟಲ್ಲಿ ಯಾವಾಗಲೂ ಓಡಾಡೋ ಥರನೇ ಓಡಾಡಿದ್ದಾರೆ. ಸುಮಾರು ಒಂದು ತಿಂಗಳ ಹಿಂದೆ ಒಂದು ಅನ್ಯೂಶುವಲ್ ಲೊಕೇಶನ್ನಲ್ಲಿ ಒಂದು ಇಡೀ ನೈಟ್ ಸ್ಟೇ ಆಗಿದ್ದಾರೆ. ಇಡೀ ನೈಟ್? ನಮಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ದುರ್ಗಾ ಮೇಡಮ್ ಯಾವತ್ತೂ ಆ ಲೊಕೇಶನ್ಗೆ ಹೋದವರೇ ಅಲ್ಲ. ಅಂಥದ್ರಲ್ಲಿ ಇಡೀ ನೈಟ್ ಅಲ್ಲಿ ಸ್ಟೇ ಆಗಿದ್ದಾರೆ ಅಂದರೆ ಅದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಲೊಕೇಶನ್ ಒಂದ್ಸರಿ ನೀವು ನೋಡಿ ಸರ್, ನಿಮಗೆ ಗೊತ್ತಾಗ್ಬೋದು. ಹಾಂ, ನಾನು ಈಗಲೇ ನೋಡ್ತೀನಿ. ಎಸ್ ಸರ್. ಏನು ಇಲ್ಲಿವರೆಗೂ ಬಂದಿದೆ ಸವಾರಿ? ಉರಿಸ್ಬೇಕಿತ್ತಾ ಇಲ್ಲ ತಪ್ಪಾಯ್ತು ಅಂತ ಏನಾದ್ರು ಕೇಳ್ಕೋಬೇಕಿತ್ತಾ? ಅಬ್ಬಬ್ಬಾ, ಲಾಟ್ರಿ! ಕಂಗ್ರ್ಯಾಜುಲೇಷನ್ ಸಿಸ್ಟರ್, ಕಂಗ್ರ್ಯಾಜುಲೇಷನ್ಸ್ ಅಂತ ಹೇಳೋ ಟೈಮ್ನು ಬಂದಿಲ್ಲ ಸರು. ಮತ್ತೆ ಯಾಕೆ ಬಂದಿರೋದು? ಏನೋ ವಿಷಯ ಇತ್ತು, ಹೇಳಿ ಹೋಗೋಣ ಅಂತ ಬಂದೆ. ನನಗೆ ಗೊತ್ತು ನೀನು ಫಿಟ್ಟಿಂಗ್ ಇಡೋದಕ್ಕೆ ಬಂದಿರ್ತೀಯ ಅಂತ. ದೊಡ್ಡ ಫಿಟ್ಟಿಂಗ್ ರಾಣಿ ಅಲ್ವಾ ನೀನು? ಆಯ್ತು ಬಿಡು, ಏನೋ ಮುಖ್ಯವಾದ ವಿಷಯ ಇತ್ತು, ಅದು ಅಂತರ ಅಕ್ಕನ ಬಗ್ಗೆ. ನಿನಗೆ ಹೇಳಿದ್ರೆ ನಿಂಗೆ ಮೋಸಲು ನನ್ನ ಮಾತು ಇಷ್ಟ ಆಗಲ್ಲ. ಇಟ್ಸ್ ಓಕೆ, ಹೋಗಲಿ ಬಿಡು. ಬಾಯ್ ಸರು, ಗುಡ್ ನೈಟ್. ಏನೇಳು, ಒಂದೇ ಮಾತಿಗೆ ಹೋದ್ಲಲ್ಲ, ಅಂತರಾತ್ಯ ವಿಷಯ ಅಂತ ಬೇರೆ ಹೇಳಿದ್ಲು, ಏನಿರ್ಬೋದು? ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೆ ಖಾಲಿ ಕೈಯಲ್ಲೆಲ್ಲ ಕಳಿಸಿ ಅಭ್ಯಾಸ ಇಲ್ಲ. ಅದೇನು ಹೇಳ್ಬೇಕಂತಿದೆಯೋ ಹೇಳ್ಬಿಟ್ಟು ಹೋಗು. ಅದೇನು ಗೊತ್ತಾ ಸರು, ಅದು ನಿಮ್ಮ ಬೇಡ ಬಿಡು ಸರು, ನಿಮಗೆ ಕಷ್ಟ ಆಗುತ್ತೆ. ಇಟ್ಸ್ ಓಕೆ. ಜಾಸ್ತಿ ಡೌ ಮಾಡಬೇಡ, ಅದೇನು ಹೇಳ್ಬೇಕಂತಿದ್ಯೋ ಹೇಳ್ಬಿಟ್ಟು ಹೋಗು. ಏನು ಗೊತ್ತಾ ಸರು, ನೀನು ಮಾತ್ರ ಅತ್ತೆ ಅತ್ತೆ ಅತ್ತೆ, ನೀವು ನನ್ನ ಮಮ್ಮಿ, ನಾನು ನಿಮ್ಮ ಮಗಳು ಅಂತ ಹೇಳ್ಕೊಂಡು ಅವ್ರ ಹಿಂದೆ 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 ಓಡಾಡ್ತಿರ್ತೀಯ. ಅಪ್ಪ ಐ ಲವ್ ಯು ಅಪ್ಪ ಅನ್ನೋ ಸಾಂಗು, ಅಮ್ಮ ಐ ಲವ್ ಯು ಅಮ್ಮ ಅಂತ ಚೇಂಜ್ ಆಗೋದೊಂದೇ ಬಾಕಿ. ನೀವಿಬ್ರು ಅಷ್ಟೊಂದು ಕ್ಲೋಸ್ ಆಗಿದ್ದೀರಾ. ಆದರೆ ಅಂತರ ಅಕ್ಕ ನಿನ್ನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಏನಂದ್ರು ಸರು, ಒಬ್ಳು ಇರಿಟೇಟಿಂಗ್ ಫೆಲೋ. ಅತ್ತೆ ಅತ್ತೆ ಮಮ್ಮಿ ಮಮ್ಮಿ ಅಂತ 24 ಗಂಟೆ ನನ್ನ ಹಿಂದೆ ಸುತ್ತಾ ಇರ್ತಾಳೆ. ಅವ್ಳ ಮುಖ ಕಂಡ್ರು ನಂಗಾಗಲ್ಲ, ಅವ್ಳ ಟಾರ್ಚರ್ನ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಸರು. ಇದನ್ನ ನಂಬ್ತೀನಾ? ಚಾನ್ಸೇ ಇಲ್ಲ. ನಾವು ಮಲ್ಕೋ. ನೀನು ಈ ಥರ ರಿಯಾಕ್ಟ್ ಮಾಡ್ತೀಯ ಅಂತ ನಂಗೆ ಗೊತ್ತಿದ್ರು ಗೊತ್ತಿದ್ರು ನಿನ್ನ ಹತ್ರ ಸತ್ಯ ಹೇಳಕ್ಕೆ ಬಂದನಲ್ಲ. ನಿನ್ನ ಮಾತು ನಾನು ಕೇಳಬೇಕಾದ್ದೆ. ಛೇ, ಅಷ್ಟೇ ಹೇಳಿದ್ರೆ ಪರವಾಗಿಲ್ಲ, ಆ ಸರು ನನ್ನ ಮನಸ್ಸನ್ನ ಕರಪ್ಟ್ ಮಾಡ್ತಾಳೆ, ನನ್ನ ಮನಸ್ಸಿಗೆ ಕೆಟ್ಟ ಬುದ್ಧಿ ತುಂಬ್ತಾಳೆ ಅಂತೆಲ್ಲ ಹೇಳಿದ್ರು. ಅವ್ಳ ಕೈಯಾರೆ ಹಾಲು ಕುಡಿದ್ರೆ ಅದು ವಿಷ ಆಗಿ ಬದಲಾಗುತ್ತೆ ಅಂತಲೂ ಹೇಳಿದ್ರು. ಈ ಮಾತೆಲ್ಲ ಕೇಳಿ ನಂಗೆ ತುಂಬ ನೋವಾಯಿತು ಸರು, ಅದಕ್ಕೆ ನಿನ್ನ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ನನ್ನ ಕೈಯಲ್ಲಿ ಹಾಲು ಕುಡಿದ್ರೆ ವಿಷ ಆಗುತ್ತಂತ? ಚಾನ್ಸೇ ಇಲ್ಲ. ಅತ್ತೆ ಹಾಗೆಲ್ಲ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಹಾಲು ಕುಡಿಸಿ ತೋರಿಸು, ಅದು ನಿನ್ನ ಕೈಯಾರೆ. ಅಷ್ಟೇನಾ? ಅಷ್ಟು ಮಾಡಿದ್ರೆ ನೀನು ನಂಬಿಡ್ತೀಯಾ ನಾನು ಅಂತರ ಅತ್ತೆ ಕ್ಲೋಸ್ ಆಗಿದ್ದೀವಿ ಅಂತ? 100%ಗೆ 1000% ನಂಬ್ತೀನಿ. ಆದರೆ ನಿನ್ನ ಕೈಯಾರೆ ಅಂತರ ಹಾಕಂಗೆ ಹಾಲು ಕುಡಿಸ್ಬೇಕು, ಲೀಲಾ ಈ ಥರ ಚಾಲೆಂಜ್ ಹಾಕಿದಳಂತ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿಂಗೆ ಚಾಲೆಂಜ್ ಓಕೆನಾ? ಹಾಲು ಕುಡಿಸ್ತೀಯಾ? ಚಾಲೆಂಜು? ನಾನು ಅಂತರ ಅತ್ತೆಗೆ ಹಾಲು ಕುಡಿಸಿ ತೋರಿಸ್ತೀನಿ. ನಾನು ಗೆದ್ರೆ ಏನು ಮಾಡ್ತೀಯ? ನಿಂತ ಜಾಗದಲ್ಲೇ ನಿನ್ನ ಕಾಲಿಗೆ ಬೀಳ್ತೀನಿ. ಓಕೆ, ಹಾಗಿದ್ರೆ ಇವಾಗಲೇ ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಆಹಾ, ಇವಾಗ ಮಜಾ ಬರುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ.
ಅಸ್ತ್ರನೂ ರೆಡಿ ಇದೆ, ಶತ್ರುನೂ ರೆಡಿ. ಆದರೆ ಈ ಬಾಣನ ಬಿಡೋದಕ್ಕೆ ಬಿಲ್ಲು ಆ ಲೀಲಾನೆ. ಅತ್ತೆ ಸಾರಿ, ಭಯ ಆಯ್ತಾ? ಭಯ ಆಗಲ್ವಾ ಸರ್, ಒಬ್ಳೆ ಇದ್ದೀನಿ. ಹಿಂಗೆ ಸಡನ್ ಆಗಿ ಬಂದ್ಬಿಟ್ಟು ಅತ್ತೆ ಅಂದ್ರೆ ಜೀವನೇ ಬಾಯಿಗೆ ಬಂದ್ಬಿಡಲ್ವಾ? ಅತ್ತೆ ಮೈ ಡಿಯರ್ ಲವ್ಲಿ ಅತ್ತೆ, ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ, ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ. ಲವ್ವು ಹಾಲು ಉಕ್ಕೋ ತರ ಹಾಗೆ ಹುಕ್ತಾ ಇದೆ. ಇವ್ರಿಗೆ ಹೆಂಗ್ ಗೊತ್ತು ಹಾಲು ಜಾಸ್ತಿ ಉಕ್ಕಿದ್ರೆ ಪಾತ್ರೆ ಕರ್ಗಾಗಿ ಸೀದ್ ಹೋಗುತ್ತೆ ಅಂತ? ಏನಮ್ಮ ಸರು, ಇವತ್ ನನ್ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆ? ಅತ್ತೆ ನನಗ್ ನಿಮ್ಮೇಲ್ ಪ್ರೀತಿ ಉಕ್ಕೋದು, ನಿಮಗ್ ನನ್ ಮೇಲೆ ಪ್ರೀತಿ ಉಕ್ಕೋದು ಈ ಹಾಲು ಉಕ್ಕದಷ್ಟೇ ಸಹಜ ಅಲ್ವಾ ಅತ್ತೆ? ಹೌದಮ್ಮ ಹೌದು, ನಿಜ, ಸತ್ಯವಾದ ಮಾತು. ಒಪ್ಪಬೇಕಾದ್ದೆ. ಅತ್ತೆ ನೀವೇನ್ ಕಿಚನ್ ಅಲ್ಲಿದ್ದೀರಾ? ನೀವ್ ಯಾರು? ಯಾರು? ಏಜೆಗೆ ರಾಣಿ ಅಂದ್ರೆ ಈ ಮನೆಗೆ ಮಹಾರಾಣಿ. ಸೇವಕಿ ಆಗಕ್ಕೂ ಲಾಯಕ್ಕಿಲ್ಲ, ಇವಳು ಮಹಾರಾಣಿ ಅಂತ. ಅತ್ತೆ ಮಹಾರಾಣಿಯಾದ ನೀವು ಕೆಲ್ಸಗಳನ್ನೆಲ್ಲ ಕೆಲ್ಸದವ್ರು ಹೇಳಿದ್ರೆ ಅವರೇ ಮಾಡ್ಕೊಡ್ತಿರ್ಲಿಲ್ವಾ? ಓ, ಇದ್ರಲ್ಲಿ ಬೇರೆ ವಿಷ ಇದೆ. ಇವಳು ಮಧ್ಯದಲ್ಲಿ ಬೇರೆ ಬಂದಿದ್ದಾಳೆ, ಕರ್ಮ. ಹೇಗಾದ್ರೂ ಮಾಡಿ ಇವಳನ್ನ ಸಾಗಾಕ್ಲೇಬೇಕು, ಇಲ್ಲಾಂದ್ರೆ ನಾನ್ ತಗ್ಲಾಕೋತೀನಿ ಈ ಹಾಲು ಮುದ್ಕಿಗೆ ಅಂದ್ಬಿಡ್ಲಾ? ಬೇಡ ಬೇಡ, ಆ ಮುದ್ಕಿ ಸತ್ರೆ ಆಮೇಲೆ ನಾನೇ ಹಾಲು ಕಾಯಿಸ್ಕೊಟ್ಟಿದ್ದು ಅಂತ ಇವಳು ಹಾಕ್ಕೊಟ್ಬಿಡ್ತಾಳೆ. ಅದೇನಂದ್ರೆ ಸರು, ಹಾಲು ಕುಡಿಬೇಕು ಅನ್ಸ್ತು, ಇವತ್ತು ಕೆಲ್ಸದೊಳ್ ಬೇರೆ ರಜಾ ಹಾಕಿದ್ಲಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ತಗ್ಲಾಕೊಂಡೆ ಕಣೆ ಪ್ರಾರ್ಥನಾ, ಇವಾಗ ದೇವ್ರು ಬಂದ್ರು ನಿನ್ನ ಕಾಪಾಡೋದಕ್ಕಾಗಲ್ಲ. ನೀನ್ ಅನ್ಭವಿಸು, ನಾನು ನೋಡ್ಬಿಟ್ಟು ಮಜಾ ತಗೋತೀನಿ. ನೀವ್ ಯಾಕತ್ತೆ ಇದೆಲ್ಲ ಮಾಡ್ತಿದ್ದೀರಾ? ನಾನೇನ್ ಸತ್ತೋಗಿದ್ದೀನ? ಸರು ಬಾಯಿಲ್ಲಿ ಬೇಡ, ಬಿಸಿಲು ಹೊಡೆದಿದ್ರೆ ಅದು ಬೇಡ, ಚಿಟ್ಕೆ ಹೊಡೆದಿದ್ರೆ ಅದು ಬೇಡ, ಒಂದ್ ಸಣ್ಣ ಮಿಸ್ಡ್ ಕಾಲ್ ಕೊಟ್ಟಿದ್ರೆ ನಾನು ಓಡಾಡ್ ಬಂದ್ಬಿಟ್ಟು ನಾನೇ ಎಲ್ಲ ಮಾಡ್ಕೊಡ್ತಿರ್ಲಿಲ್ವಾ? ಇನ್ಮೇಲೆ ಹಾಗೆ ಮಾಡ್ತೀನಮ್ಮ. ಅತ್ತೆ ಈ ಹಾಲಲ್ಲಿ ಏನಿದೆ? ಯಾಕಮ್ಮ? ನಿಜ ಹೇಳಿ, ಈ ಹಾಲಲ್ಲಿ ಏನಿದೆ? ನನ್ಗೆ ಸ್ಮೆಲ್ಲಲ್ಲೇ ಎಲ್ಲ ಗೊತ್ತಾಗತ್ತೆ. ಶಬಾಷ್ ಬೇಟೆ ಶಬಾಷ್. ಏನಿರುತ್ತೆ? ಹಾಲಿದೆ. ಇಲ್ಲ, ಹಾಲು ಬಿಟ್ರೆ ಬೇರೆ ಏನೂ ಇಲ್ಲ. ಸಕ್ಕರೆ ಏನಾದ್ರೂ ಹಾಕೊಳ್ಳೋದಲ್ವಾ ಅತ್ತೆ? ಸಪ್ಪೆ ಸಪ್ಪೆ ವಾಸನೆ ಇದೆ. ಚೂಳಜ್ಜಿ, ಎದೇನೆ ಒಡೆದೋಗಿತ್ತಲ್ಲೇ ನಂದು. ಅತ್ತೆ ಏನತ್ತೆ ನೀವು ಡಯಟ್ ಏಟ್ ಅನ್ಕೊಂಡು ಸಪ್ಪೆ ಹಾಲು ಕುಡಿತೀರಾ? ಟೂ ಸ್ಪೂನ್ಸ್ ಓಕೆನಾ? ವಾವ್, ಇವಾಗ ನೋಡಿ ಒಳ್ಳೆ ಸ್ಮೆಲ್ ಇದೆ. ನಾನೇ ಕುಡಿಸ್ತೀನಿ, ಕುಡಿ. ಸರು ಬೇಡ. ಯಾಕತ್ತೆ ಹೀಗೆ ಹೇಳ್ತಿದ್ದೀರಾ? ಏನಾಯ್ತು? ಜಗತ್ತನ್ನೇ ಉಳಿಸೋಕೆ ವಿಷ ಕುಡಿದು ಆ ಪರಮೇಶ್ವರ, ಆದ್ರೆ ಇವಳು ಬೇರೆಯವ್ರಿಗೆ ವಿಷ ಹಾಕೊಳ್ಳು, ಇವಳು ಹೆಂಗ್ ಕುಡಿತಾಳೆ? ಚಾನ್ಸೇ ಇಲ್ಲ. ಆದ್ರೆ ಸರು ಪಾಪ, ನನ್ ಚಾಲೆಂಜ್ ಬೇರೆ ಹಾಕಿದ್ದೀನಿ. ನೀನ್ ಕುಡ್ಸ್ದೆ ಬಿಡ್ತೀಯಾ? ಕುಡ್ಸು ಕುಡ್ಸು ಕುಡ್ಸು. ಅದು ನಾನೇ ಕುಡ್ಕೋತೀನಿ ಸರು, ಆಮೇಲೆ ಕುಡಿತೀನಿ. ಈಗ್ಲೇ ಕುಡಿದ್ರೆ ಬಿಸಿ ಇದೆಯಲ್ಲ, ನಾಲ್ಗೆ ಸುಟ್ಟೋಗುತ್ತೆ. ಏ, ನಾಲ್ಗೆ ಸುಟ್ಕೊಳಕ್ ನೀವೇನ್ ಮಗುನ ಆತೆ? ಇದ್ರ ಜೊತೆ ನನ್ ಕ್ಲೋಸ್ ಆದ್ರೆ ನಿಮ್ಗೆ ಒಂದ್ ಮಗು ಆಗತ್ತೆ. ಆ ಮಗುಗೆ ಶಕ್ತಿ ಬೇಡ್ವಾ? ಅದಕ್ಕೆ ಕುಡಿರಿ. ಸರು ನನಗ್ ಬೇಡ ಅಂತ ಹೇಳದ್ನಲ್ಲ, ನಾನು ಆಮೇಲೆ ಕುಡಿತೀನಿ, ಕುಡಿ.
ಅತ್ತೆ, ನೀವು ನನ್ನ ಅಮ್ಮ, ನಾನು ನಿಮ್ಮ ಮಗಳು. ನಾನಂತೂ ನಿಮ್ಮ ಹೊಟ್ಟೆನಲ್ಲಿ ಹುಟ್ಟಕ್ಕಾಗಲಿಲ್ಲ, ಹುಟ್ಟಿದ್ರೆ ನಿಮ್ ಎದೆ ಹಾಲು ಕುಡಿದು ಬೆಳೆದಿರ್ತಿದ್ದೆ. ಅವಾಗ ನಿಮ್ ಒಳ್ಳೆ ಬುದ್ಧಿ ನನಗೆ ಹುಟ್ಟದಾಗಿಂದಾನೇ ಬಂದಿರೋದು. ಆದ್ರೆ ಏನ್ ಮಾಡ್ಲಿ, ನನ್ನ ಅದೃಷ್ಟದಲ್ಲಿ ಅದಿಲ್ಲ. ಈಗ ಮಗಳಿಂದ ನಿಮಗೆ ಕ್ಷೀರ ಭಾಗ್ಯ. ನಾನೇ ನನ್ನ ಕೈ ಯಾರ ನಿಮಗೆ ಹಾಲು ಕುಡಿಸ್ತೀನಿ, ಕುಡಿರಿ. ಅಯ್ಯೋ, ಈ ಪಾಪಿ ನನ್ನನ್ನು ಬಿಡಲ್ಲ ಅನ್ಸುತ್ತೆ. ಬೆನ್ನತ್ತೆ ಬೇತಳ ಆಗ್ಬಿಟ್ಟಿದ್ದಾಳಲ್ಲಪ್ಪ. ಸರು, ಹಾಲು ತಣ್ಣಗಾಗ್ಲಿ, ಆಮೇಲೆ ಆಮೇಲೆ ಕುಡಿತೀನಿ. ಅತ್ತೆ, ನಾವು ಮಾತಾಡ್ತಾ ಮಾತಾಡ್ತಾ ನೀವು ಆಮೇಲೆ ಈ ಮೇಲೆ ಅಂದು ಒಂದು ಹಾಲು ಆಲ್ರೆಡಿ ತಣ್ಣಗೆ ಆಗ್ಬಿಟ್ಟಿದೆ. ಅದು ಅಲ್ಲದೆ ನಿಮ್ಮ ಬಾಡಿನಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಅವತ್ತು ಆಧಾರ್ ಕಾರ್ಡ್ ಅವ್ರು ಬಂದಾಗ ನಿಮ್ಮ ಕೈಯಲ್ಲಿ ರೇಖೆನೇ ಕಾಣಿಸ್ಲಿಲ್ಲ. ನೋಡಿ, ಇಲ್ಲೇ ಇಲ್ಲ. ನಿಮ್ಮ ಕೈಯಲ್ಲಿರೋ ರೇಖೆನ ನಾನೇ ವಾಪಸ್ ತರಿಸ್ತೀನಿ. ನನ್ನ ಕೈಯಾರು ನಾನೇ ನಿಮಗೆ ಹಾಲು ಕುಡಿಸ್ತೀನಿ. ಕುಡಿ, ಕುಡಿರಿ ಅತ್ತೆ, ಕುಡಿರಿ. ನೀವು ಗುಡ್ ಗರ್ಲ್ ಅಲ್ವಾ, ಕುಡಿರಿ, ಕ್ಯಾಲ್ಶಿಯಂ ಎಲ್ಲ ಬರುತ್ತೆ. ಪ್ಲೀಸ್ ಅತ್ತೆ, ಕುಡಿರಿ ಅತ್ತೆ. ಯಾಕೆ ಚಟ ಮಾಡ್ತಿದ್ದೀರಾ ಅತ್ತೆ? ಕುಡಿರಿ. ಅಯ್ಯೋ, ಕುಡಿರಿ ಅತ್ತೆ. ಸರು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾರಿಗೆ ವಿಷ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ಲು, ಅವನೇ ಕಣ್ಮುಂದೆ ಬಂದಿದ್ದಾರೆ. ಇವಾಗ ಏನ್ ಮಾಡ್ತಾಳೆ ನೋಡಿ ಅಜ್ಜಿ. ಅಂತರ ಅತ್ತೆಗೆ ಹಾಲು ಕುಡಿರಿ ಅಂತಂದ್ರೆ ಕುಡಿತಾನೆ ಇಲ್ಲ? ಅವಳ ಹಾಲು ಕುಡಿಯಲ್ಲ. ಯಾಕೆಂದ್ರೆ ಆ ಹಾಲಲ್ಲಿ ವಿಷ ಇದೆ. ಹೇಳ್ತಿದ್ದೀರಾ? ಇನ್ನೇನಮ್ಮ ಹೇಳಿ, ನೀನ್ ಅಷ್ಟೊಂದ್ ಒತ್ತಾಯ ಮಾಡ್ತಿದ್ರು, ಹಾಲಲ್ಲಿ ವಿಷ ಇದೆ ಅನ್ನೋ ತರ ಆಡ್ತಿದ್ದಾಳೆ, ಅದಕ್ಕೆ ಹಾಗೆ ಹೇಳ್ದೆ. ಹಾ ಅಮ್ಮ, ಅದ್ ಹಾಗಲ್ಲ, ನನ್ಗೆ ಬಿಸಿ ಕುಡ್ದು ಅಭ್ಯಾಸ ಇಲ್ಲ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಕಾಫಿ ತಣ್ಣಗಾದ್ರೆ ಚೆಲ್ಲೆ ಬಿಡ್ತಿದ್ದೆ ಅಂತ, ಅದ್ರಲ್ಲಿ ಬಿಸಿ ಹಾಲು ಕುಡ್ದು ಅಭ್ಯಾಸ ಇಲ್ಲ ಅಂತಿದ್ಯಾ? ನನ್ನ ಕೈಯಲ್ಲಿ ನಿಮ್ಗೆ ಹಾಲು ಕುಡಿಯೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಅಯ್ಯೋ, ನಿಂಗೆ ಅರ್ಥ ಆಗ್ತಿಲ್ಲ ಸರು, ನನಗೆ ಬೇಡ, ಬಿಟ್ಬಿಡು. ಅಲ್ಲಮ್ಮ ಅಂತರ, ಅವಳು ಕುಡಿಯಕ್ಕೆ ಹಾಲು ತಾನೇ ಕೊಡ್ತಿದ್ದಾಳೆ. ಕುಡಿಯಮ್ಮ, ಕುಡಿರಿ ಅತ್ತೆ. ಸೂಪರ್ 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 ಅಜ್ಜಿ. ನೀವು ನೋಡಿದ್ರ, ಅಜ್ಜಿನೂ ಅದೇ ಹೇಳ್ತಿದ್ದಾರೆ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಕುಡಿತೀರಾ. ಕುಡಿರಿ, ಕುಡಿರಿ ಅತ್ತೆ, ಕುಡಿರಿ ಅತ್ತೆ, ಪ್ಲೀಸ್ ಅತ್ತೆ, ಕುಡಿರಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಬಿಡ್ರಿ, ನನಗ್ ಗೊತ್ತು ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ. ನಾನು ನಿಮ್ಮ ಮೇಲಿಂದ ನಿಮಗ್ ತಿನ್ಸೋದು ಇಲ್ಲ, ಕುಡ್ಸೋದು ಇಲ್ಲ. ಏನಮ್ಮ ಅಂತರ ಹೀಗ್ ಮಾಡ್ಬಿಟ್ಟಿಯಲ್ಲ, ಹಾಲು ಅಂದ್ರೆ ಅಮೃತಕ್ಕೆ ಸಮಾನ, ಅದನ್ನ ಅನ್ಯಾಯವಾಗಿ ನೆಲದ ಮೇಲೆ ಚೆಲ್ಬಿಟ್ಟಿಯಲ್ಲ. ಶೋ, ಅದನ್ನ ಕ್ಲೀನ್ ಮಾಡ್ಸೋಣ ಅಂತಂದ್ರೆ ಕೆಲಸದವರು ಮನೇಲಿಲ್ಲ. ನೀನ್ ಅದಕ್ಕೆ ಇರುವೆ ಮೆತ್ಕೊಂಡ್ರೆ ಲಾಂಬ್ ಅಂತರ ಬೈಸ್ಕೋಬೇಕಾಗತ್ತೆ. ನೀನಕ್ ಬೇಗ ಕ್ಲೀನ್ ಮಾಡ್ಬಿಡು. ಅಯ್ಯೋ, ಹಾಲು ತಾನೇ ಚೆಲ್ಲಿರೋದು, ಹೇಗೋ ಕ್ಲೀನ್ ಮಾಡ್ಕೋತೀನಿ. ಹಾಲು ಕುಡ್ದಿದ್ರೆ ನಾನೇ ಕ್ಲೀನ್ ಕೃಷ್ಣಪ್ಪ ಆಗೋಗ್ತಿದ್ನಲ್ಲಪ್ಪ.
ಇನ್ನೇನಮ್ಮ ಇವತ್ತು ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಿದೆ ನನ್ನ ಮೇಲೆ? ಅಜ್ಜಿ, ಈ ಪ್ರೀತಿ ಇವತ್ತಷ್ಟೇ ಅಲ್ಲ, ಕೊನೆವರೆಗೂ ಹೀಗೆ ಇರುತ್ತೆ. ನಿಮ್ಮನ್ನ ಉಳಿಸ್ಕೋತೀನಿ ಅಜ್ಜಿ. ನಿಮ್ಗಿರೋದು ಎರಡು ಕಣ್ಣಲ್ಲ, ನಾಲ್ಕು ಕಣ್ಣು. ಇನ್ ಮುಂದೆ ನಿಮ್ಮನ್ನ ನಾನು ನೋಡ್ಕೋತೀನಿ. ನಿಮ್ ಬೆನ್ ಹಿಂದೆ ನಿಮ್ ಮೇಲೆ ಹೇಗ್ ಅಟ್ಯಾಕ್ ಮಾಡ್ತಾರಂತ ನಾನು ನೋಡ್ತೀನಿ. ಒಟ್ಟಿನಲ್ಲಿ ಒಂದ್ ಕೂದ್ಲು ಅಲ್ಲಾಡಕ್ ನಾನು ಬಿಡಲ್ಲ. ನೋಡ್ತಾ ಇರಿ.